ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ರಾತ್ರಿ ಆದರೆ ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತೀವಿ, ಬೆಳಗ್ಗೆ ಆದರೆ ಸಂಜೆ ಸ್ನ್ಯಾಕ್ಸಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತೀವಲ್ವಾ? ಮಕ್ಕಳು ಸ್ಕೂಲಿಂದ ಬರ್ತಿದ್ದಾಗೆ ಅಥವಾ ಆಫೀಸಿಂದ ನಾವು ಮನೆಗೆ ಬಂದ ತಕ್ಷಣ ನಮಗೆ ತಿನ್ನಕ್ಕೆ ಏನಾದರೂ ಇದ್ದರೆ ಸಾಕಪ್ಪ ಅನ್ನಿಸ್ತಿರತ್ತೆ, ಏನಾದರೂ ಬೇಕು ಅಂತ ಮಕ್ಕಳು ಕೇಳ್ತಿರ್ತಾರೆ. ಹಾಗಾಗಿ ತುಂಬ ಸುಲಭವಾಗಿ ನಾವು ಈ ಬೇಬಿಕಾರ್ನ್ ಮಂಚೂರಿನ ಮಾಡ್ಬೋದು. ಸ್ಪೈಸಿ ಬೇಕಂದರೆ ಸ್ಪೈಸಿಯಾಗಿ ಮಾಡ್ಕೋಬೋದು, ಒಂಥರ ಸ್ವೀಟ್ ಆ್ಯಂಡ್ ಸಾರ್ ಆಗಿ ಈ ಮಂಚೂರಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಸಖತ್ ಡಿಲೀಷಿಯಸ್ ಆಗಿ ಕಾಣ್ತಾ ಇರ್ತಕ್ಕಂಥ ಈ ಬೇಬಿಕಾರ್ನ್ ಮಂಚೂರಿ ತಿನ್ನೋದಕ್ಕೂ ಅಷ್ಟೇ ಡಿಲೀಷಿಯಸ್ ಆಗಿದೆ. ಹಾಗಿದ್ರೆ ಬನ್ನಿ ಈ ಬೇಬಿಕಾರ್ನ್ ಮಂಚೂರಿಯನ್ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ 1/4 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ ತಗೊಂಡು ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಸೋಯಾ ಸಾಸ್ ಕೂಡ 1/2 ಟೀಸ್ಪೂನಷ್ಟು ಸಾಕು. ಇದಿಷ್ಟನ್ನು ಕಲಸ್ಕೊಂಡು ಹಿಟ್ಟು ರೆಡಿ ಮಾಡಿಕೊಂಡ್ರೆ ನಮಗೆ ಬೇಬಿಕಾರ್ನ ಕರಿಯೋದಕ್ಕೆ ಬ್ಯಾಟರ್ ರೆಡಿ ಆಗುತ್ತೆ. ಮೊದಲು 1/4 ಕಪ್ಪಷ್ಟು ನೀರು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀರು ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ದೋಸೆ ಹಿಟ್ಟಿನ ಅದರಲ್ಲಿ ಕಲಸ್ಕೊಂಡ್ರೆ ಸಾಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಹಿಟ್ಟು ಹಾಗೆ ಪೇಸ್ಟ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವುದೇ ರೀತಿ ಗಂಟು ಇಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ನಾನು ಇದಕ್ಕೆ 1/2 ಟೀಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು. ಇಷ್ಟೆಲ್ಲ ಹಾಕಿರೋದ್ರಿಂದ ನಮಗೆ ಬರೀ ಬೇಬಿಕಾರ್ನ್ ಫ್ರೈ ತಿನ್ನೋದಕ್ಕೆ ಸಖತ್ತು ಟೇಸ್ಟಿಯಾಗಿರುತ್ತೆ. ನಾವು ಮಂಚೂರಿ ಮಾಡೋದಕ್ಕಿಂತ ಮೊದಲೇ ಬರೀ ಬೇಬಿಕಾರ್ನ್ ಫ್ರೈ ಏನು ಮಾಡ್ಕೋತೀವಲ್ಲ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಹಾಗೆ ಕೂಡ ಕೊಡಬಹುದು. ಇವಾಗ 1/1/2 ಕಪ್ಪಷ್ಟು ನಾನು ಬೇಬಿಕಾರ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಹಿಟ್ಟಲ್ಲಿ ಅದ್ಬಿಟ್ಟು ಕಾದಿರ್ತಕ್ಕಂಥ ಎಣ್ಣೆಯಲ್ಲಿ ಕರೆದ್ಕೊಳ್ಳೋಣ. ಈ ಹಿಟ್ಟನ್ನು ಮಾಡಿದ ಕೂಡಲೇ ನಾವು ಕರಿಬೋದು, ಇದನ್ನು ನೆನೆಸಿಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಹಿಟ್ಟು ಕಲಸಿದ ತಕ್ಷಣ ಬೇಬಿಕಾರ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಬೇಯಬೇಕು, ಹಾಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರಲ್ಲಿ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಮಂಚೂರಿ ಕ್ರಿಸ್ಪಿಯಾಗಿ ಕೂಡ ಇರಬೇಕು ಅಂದರೆ ನಾವು ಈ ಬೇಬಿಕಾರ್ನ ಫ್ರೈ ಮಾಡ್ಕೋಬೇಕಾದ್ರೆ 2 ಸಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದ್ಕೋಬೇಕಾಗತ್ತೆ. ಇವಾಗ 1 ಸಲ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಎತ್ತಿಡ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಕಿರತ್ತಲ್ವಾ ಅದನ್ನು ಕೂಡ ನಾವು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಮೊದಲೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಬೇಬಿಕಾರ್ನ್ ತಣ್ಣಗಾಗ್ತಾ ಇರತ್ತೆ. ಅಷ್ಟರಲ್ಲಿ ಇದನ್ನು ಕೂಡ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಬೇಬಿಕಾರ್ನ್ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ, ಆದರೆ ಇದು ತಣ್ಣಗಾದಮೇಲೆ ಈ ರೀತಿ ಇದನ್ನು ಬಿಡಿಸ್ಕೋಬೇಕು. ತುಂಬ ಈಸಿಯಾಗಿ ಬರುತ್ತೆ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿರತ್ತಲ್ವ, ಹಾಗಾಗಿ ಈಸಿಯಾಗಿ ಬಂದುಬಿಡತ್ತೆ. ಇವಾಗ ಈ ರೀತಿ ಬಿಡಿಸ್ಕೊಂಡಾದ್ಮೇಲೆ ಇದನ್ನು ಮತ್ತೊಂದು ಸಲ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಬಿಕಾರ್ನ್ ಕ್ರಿಸ್ಪಿಯಾಗಿರತ್ತೆ. ನಾವು ಮಸಾಲೆ ಜೊತೆ ಆ್ಯಡ್ ಮಾಡಿ ಮಂಚೂರಿ ಎಲ್ಲ ರೆಡಿ ಮಾಡಿದ್ರೂ ಕೂಡ ನಮಗೆ ಬೇಬಿಕಾರ್ನ್ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಸಿಗುತ್ತೆ. ಹಾಗಾಗಿ ಈ ರೀತಿ 2-2 ಸಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. 1 ಸಲ ಕರೆದಿಟ್ಕೊಂಡು ಅದು ತಣ್ಣಗಾದಮೇಲೆ ಮತ್ತೊಂದು ಸಲ ಈ ರೀತಿ ಎಣ್ಣೆಗೆ ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಬೇಬಿಕಾರ್ನ್ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಇದೇ ರೀತಿ ಇದ್ರ ಜೊತೆ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಇದ್ದರೆ ಅದ್ರ ಜೊತೆ ಕೂಡ ನಾವು ಸರ್ವ್ ಮಾಡ್ಬೋದು. ನೋಡಿ, ಕ್ರಿಸ್ಪಿಯಾಗಿ ಈ ರೀತಿ ಪೀಸ್ ಮಾಡಿದ್ರೆ ಕೈಯಲ್ಲೇ ಪೀಸ್ ಆಗುತ್ತೆ, ಯಾವುದೇ ರೀತಿ ಮೆತ್ತಗೆ ಸಿಗೋದಿಲ್ಲ. ಈ ರೀತಿ ಕ್ರಿಸ್ಪಿಯಾಗಿ ಬಂದರೆ ಸಾಕಾಗತ್ತೆ. ನಮಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಏನಾದರೂ ಬೇಕು ಅಂದರೆ ನಾವು ಇದಿಷ್ಟನ್ನೇ ಮಾಡಿಕೊಂಡ್ರೂ ಸಾಕಾಗತ್ತೆ. ಇವಾಗ ಇದಕ್ಕೆ ಗ್ರೇವಿ ರೆಡಿ ಮಾಡಿಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಹಾಗೆ 1 ಹಸಿಮೆಣಸಿನ್ಕಾಯಿ ತಗೋತಾ ಇದ್ದೀನಿ.
ತುಂಬ ಖಾರ ಇದೆ, ಹಾಗಾಗಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತಗೋತಾ ಇದ್ದೀನಿ. ಹಾಗೆ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿನ ಈ ರೀತಿ ಚಾಪರಲ್ಲಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋದು ಒಂದು ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಒಂದು ಅರ್ಧ ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳೋ ರೀತಿ, ಹಾಗೆ ಹಸಿ ವಾಸನೆ ಹೋಗೋ ರೀತಿ ಫ್ರೈ ಮಾಡಿಕೊಂಡು ಇದಕ್ಕೆ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಕೂಡ ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನುವಾಗ ಯೆಲ್ಲೋ ಬೆಲ್ ಪೆಪ್ಪರ್ ಹಾಗೆ ರೆಡ್ ಕಲರ್ ಬೆಲ್ ಪೆಪ್ಪರ್ ಹಾಕ್ತಾ ಇದ್ದೀನಿ. ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಯಾವುದು ತರಕಾರಿ ಇಲ್ಲ ಅಂದರೆ ಬರೀ ಈರುಳ್ಳಿಯಿಂದ ಸಹ ನಾವು ಇದನ್ನು ಮಾಡ್ಕೋಬಹುದು, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದೆಲ್ಲ ಇದ್ದರೆ ತರಕಾರಿಗಳನ್ನು ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ಇವಾಗ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ, ಹಾಗೆ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ, ಹಾಗೆಯೇ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿ ಎಲ್ಲ ಪರ್ಫೆಕ್ಟಾಗಿ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚ್ಚಪ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಅರ್ಧ ಟೀಸ್ಪೂನಷ್ಟು ಉಪ್ಪು, ಹಾಗೆ ಒಂದು ಕಾಲು ಟೀಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, ಕಾಳು ಮೆಣಸಿನ ಪುಡಿ. ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಸಾಸ್ ಎಲ್ಲ ಸೀದೋಗ್ಬಾರ್ದು. ಹಾಗಾಗಿ ಸ್ವಲ್ಪನೇ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನಾವು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೇಬಿ ಕಾರ್ನ ಹಾಕಿ ಮಿಕ್ಸ್ ಮಾಡೋಣ. ಇಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಯಾಕಂದರೆ ಸೋಯಾ ಸಾಸ್ ಮತ್ತು ಬೇರೆ ಸಾಸ್ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಸೀದೋದ್ರೆ ನಮಗೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲಿ ಒಂದು ಅರ್ಧ ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಬೇಬಿ ಕಾರ್ನ್ ಮಂಚೂರಿಯನ್ ಅಥವಾ ಬೇಬಿ ಕಾರ್ನ್ 65 ಚಿಲ್ಲಿ ಬೇಬಿ ಕಾರ್ನ್ ರೆಡಿ ಆಗಿದೆ. ನಮಗೆ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೀತಿ ನಾವು ಬೇಬಿ ಕಾರ್ನ್ ಫ್ರೈನ ಮಾಡ್ಕೋಬಹುದು. ಹಾಗೆ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀವಿ ಅಂದರೆ ಹಾಗೇ ಬೇಬಿ ಕಾರ್ನ್ ಫ್ರೈ ಮಾಡಿ ತೋರಿಸಿದ್ನಲ್ವಾ, ಅದಷ್ಟನ್ನೇ ಕೊಡ್ಬೋದು. ಅಥವಾ ಈ ರೀತಿ ಕೊಡ್ತಾ ಇದ್ದೀರಾ ಅಂದರೆ ಇಲ್ಲಿ ಚಿಲ್ಲಿ ಸಾಸ್ ಹಾಗೆ ಮತ್ತು ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಲ್ವಾ, ಕಾಳು ಮೆಣಸಿನ ಪುಡಿ, ಅದೆಲ್ಲನೂ ಅವಾಯ್ಡ್ ಮಾಡಿದ್ರೆ ಮಕ್ಕಳಿಗೆ ಖಾರ ಕೂಡ ಆಗೋದಿಲ್ಲ, ಅವರು ಕೂಡ ತುಂಬ ಇಷ್ಟಪಟ್ಟಿದ್ದನ್ನು ತಿಂತಾರೆ. ಹಾಗೆ ತರಕಾರಿ ಯಾವುದು ಇಲ್ಲ, ಕ್ಯಾಪ್ಸಿಕಮ್ ಎಲ್ಲ ಇಲ್ಲ ಅಂದರೆ ನಾವು ಬರೀ ಈರುಳ್ಳಿ ಹಾಗೆ ಬೇಬಿ ಕಾರ್ನಿಂದ ನಾವು ಈ ರೀತಿ ಮಂಚೂರಿನ ಮಾಡ್ಕೋಬಹುದು. ಗಾರ್ನಿಷಿಂಗಿಗೆ ಅಂತ ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ ಒಂದು ಅರ್ಧ ಟೀಸ್ಪೂನಷ್ಟು, ಇದು ಕಂಪ್ಲೀಟ್ಲಿ ಆಪ್ಷನಲ್. ಬಿಸಿ ಬಿಸಿ ಬೇಬಿ ಕಾರ್ನ್ ಮಂಚೂರಿಯನ್ ಯಾವ ರೀತಿ ಮಾಡೋದು ನೋಡ್ಕೊಂಡ್ರಿ ಅಲ್ವಾ, ಇದು ನೋಡೋದಕ್ಕಷ್ಟೇ ಡಿಲಿಷಿಯಸ್ ಆಗಿಲ್ಲ, ಟೇಸ್ಟ್ ಕೂಡ ಅಷ್ಟೇ ಯಮ್ಮಿ ಆಗಿದೆ ಅಂತ ಹೇಳ್ತಾ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಈಸಿ ಹಾಗೆ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.